ಕೆರೆಗಳಿಗೆ ನೀರು ತುಂಬುತ್ತೆ. 105 ಕೆರೆಗಳಿಗೆ ನಮ್ಮ ಕ್ಷೇತ್ರದಲ್ಲಿ 105 ಕೆರೆಗಳಿಗೆ ನೀರು ತುಂಬುತ್ತೆ ಎತ್ತಿನೊಳ ಯೋಜನೆ. ಅದಲ್ಲದೆ ನಮಗೆ ಹೇಮಾವತಿದು ಈಗಾಗಲೇ ಬರ್ತಾ ಇದೆ. ಹೇಮಾವತಿ ನೀರು ನಿಮಗೆ ಬ್ರಹ್ಮಸಂದ್ರಕ್ಕೆ ಬರುತ್ತೆ, ಕೆಸ್ತೂರಿಗೂ ಬರಬೇಕು, ಜೊತೆಗೆ ಕೊರಟಗೆರೆಗೆ ಕುಡಿಯೋ ನೀರು ಬರ್ತಾ ಇದೆ ಹೇಮಾವತಿಯಿಂದ. ನಾವು ಈ ನೀರಾವರಿ ಯೋಜನೆಗೆ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರ್ತೀವಿ. ರೈತರಿಗೆ ಅನುಕೂಲ ಆಗುತ್ತೆ, ನಮಗೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಅದಕ್ಕಾಗಿ ಆ ಯೋಜನೆಯನ್ನು ಕೂಡ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ ಹೇಳಿ ನಾನು ತಮಗೆ ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೊತೆಗೆ ಅದರ ಪ್ರಯುಕ್ತ ಏನು ಎತ್ತಿನೊಳ ಯೋಜನೆಯನ್ನು ತಗೊಂಡಿದ್ದೀವೋ ಅದರ ಸುತ್ತಮುತ್ತ ರಸ್ತೆಗಳಾಗಬೇಕು. ಆ ಊರುಗಳಲ್ಲಿ ಆ ರಸ್ತೆ ಯೋಜನೆ ಹಾದು ಹೋಗುವಂತ ಊರುಗಳಲ್ಲೆಲ್ಲ ನಾವು ರಸ್ತೆ ಮಾಡೋದು, ಚರಂಡಿ ಮಾಡೋದು, ಅದಕ್ಕೂ ಹಣ ಕೊಟ್ಟಿದ್ದಾರೆ. ಅದೇ ಕೆಲವು ಅದರಲ್ಲಿ 20 ಲಕ್ಷ ಈ ಊರಿಗೆ ಅದರಲ್ಲೇ ಕೆಲಸವನ್ನ ಮಾಡಿದ್ದೇವೆ. ಇನ್ನು ಭಾರತ ಆಸ್ಪತ್ರೆಯಲ್ಲಿ ನೀವು ಯಾರೇ ಬಂದು ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳುವಾಗ ನನ್ನನ್ನು ಸಂಪರ್ಕ ಮಾಡಿದ್ರೆ ನಿಮಗೆ ಬಹಳ ಎಲ್ಲ ರೀತಿಯ ಸವಲತ್ತುಗಳು ಕೂಡ ಅಲ್ಲಿ ಇದ್ದಾವೆ, ಅದನ್ನು ಉಪಯೋಗ ಮಾಡ್ಕೊಳ್ಬೇಕು. ನೀವು ಉಪಯೋಗ ಮಾಡ್ಕೊಳ್ಳದೆ ಇಲ್ಲೇ ಇದ್ರೆ ನಿಮಗೇನು ಸಿಗೋದಿಲ್ಲ, ಅಲ್ಲಿ ಉಪಯೋಗ ಮಾಡ್ಕೋಬೇಕು. ಯಾರಿಗೂ ತೊಂದರೆ ಆದರೆ ಅಲ್ಲಿ ಬಂದು ಅಕಸ್ಮಾತ್ ಯಾರಾದರೂ ಡಾಕ್ಟರ್ಗಳು ಹೆಚ್ಚಿಗೆ ಹಣ ಬಿಲ್ ಹೆಚ್ಚಿಗೆ ಹಾಕಿದ್ರು ಅಂತಂದ್ರೆ ನಾನು ಅಲ್ಲೇ ಇರ್ತೀನಿ. ಅಲ್ಲೇ ನನಗೆ ಹೇಳಿದ್ರೆ ನಿಮ್ಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿಕೊಂಡೇ ಬರ್ತಾ ಇದ್ದೀನಿ. ಅದರ ಉಪಯೋಗಿಸ್ಕೋಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಮತ್ತು ಇನ್ನು ಅಜ್ಜಿ, ನೀವು ಅತ್ಯಂತ ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟು ಕಳಿಸ್ತೀರಿ. ವಿಧಾನಸೌಧಕ್ಕೆ ಹೋದ್ರೆ, ಪರಮೇಶ್ವರ್ ವಿಧಾನಸೌಧಕ್ಕೆ ಹೋದ್ರೆ ಅದರ ಇದೇ ಬೇರೆ ಆಗ್ತದೆ. ಆದ್ರೆ ಬೇರೆಯವ್ರು ಹೋದ್ರೆ ಏನಾಗುತ್ತೆ ಅದನ್ನ ನೀವು ಯೋಚನೆ ಮಾಡಬೇಕು ಅಂತಕ್ಕಂಥದ್ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನಾವು ನೀರಾವರಿ ಯೋಜನೆಯನ್ನ ಮಾಡಬೇಕು ಅಂತ ಹೇಳಿ ನಾವು ಯೋಚನೆ ಮಾಡ ನನಗೆ ರೀತಿಯಲ್ಲಿ ಸುಮ್ಮನೆ ಸುಳ್ಳು ಪಳ್ಳು ಹೇಳ್ಕೊಂಡು ಕಾಲ ಕಳ್ಕೊಂಡು ಹೋಗುವಂತವನ್ನೆಲ್ಲ ನಿಮ್ಗೇನ್ ಮಾತು ಕೊಡ್ತೀನ ಮಾತು ನಡೆಸ್ಕೊಡ್ತೀನಿ. ಜೊತೆಗೆ ನನಗೂ ಕೂಡ ಜವಾಬ್ದಾರಿ ಇದೆ. ನೀವೆಲ್ಲ ನಿಮ್ಮ ಆಶೀರ್ವಾದ ರಾಜ್ಯಕ್ಕೆ ತಲುಪುವಂತ ಆಶೀರ್ವಾದ ಇದೆ, ಸಾಮಾನ್ಯ ಆಶೀರ್ವಾದ ಅಲ್ಲ. ನೀವು ನನ್ನನ್ನು ಆರಿಸಿ ವಿಧಾನಸೌಧಕ್ಕೆ ಕಳಿಸಿದಾಗ ಒಂದು ರಾಜ್ಯದ ಒಬ್ಬ ಮುಖಂಡನನ್ನು ಆರಿಸಿ ಕಳಿಸ್ತೀರಿ. ನೀವು ಸಾಮಾನ್ಯ ಜನರನ್ನು ಆರಿಸಿ ಕಳಿಸೋದಿಲ್ಲ. ಬೇರೆಯವ್ರ ವಿಚಾರ ನಾನು ಮಾತಾಡಕ್ ಹೋಗೋದಿಲ್ಲ. ಮುಖ್ಯಮಂತ್ರಿ ಅಂತ ಹೇಳಿ ದಯವಿಟ್ಟು ಅದು ಹೇಳಕ್ ಹೋಗ್ಬೇಕು, ಯಾಕೆಂದ್ರೆ ಇದು ಬಹಳ ಕಷ್ಟ. ನೀವು ಇಲ್ಲಿ ಹೇಳಕ್ ಶುರು ಮಾಡಿದ್ರೆ ನನಗೆ ಅಲ್ಲಿ ಹೊಡ್ತಾ ಬಿಡುತ್ತೆ. ಅದಕ್ಕೆ ದಯವಿಟ್ಟು ಅದ್ ಹೇಳಿದ್ರೆ ಏನೋ ನಿಮ್ಮ ಆಶೀರ್ವಾದದಿಂದ ಏನಾದ್ರೂ ಆಗೋದಿದ್ರೆ ಆ ಪರಮಾತ್ಮ ನಿತ್ಯ ಬಸವಣ್ಣ ಇಲ್ಲೇ ಕುಂತವಣೆ, ಅದು ಅದನ್ನ ನಾವು ದೇವರಿಗೆ ಬಿಟ್ಕೊಡೋದು. ನಿಮ್ಮ ನಿಮ್ಮ ಜವಾಬ್ದಾರಿ ಮತ್ತು ನಿಮ್ಮ ಆಶೀರ್ವಾದ ನನಗೆ ಇರ್ಬೇಕಷ್ಟೇ. ನೀವು ಆಶೀರ್ವಾದ ಮಾಡಿ ತಟಾಸ್ತು ನೀವು ಅವಾಗ ಎಲ್ಲ ಸರಿ ಹೋಗು ಹೇಳಿದ್ರೆ ಸರಿ ಹೋಗುತ್ತೆ. ಮನ್ಸಲ್ಲಿ ಹೇಳ್ಕೊಡಿ ಈಗ ನೀನ್ ಮಾತು ಉಳಿಸ್ಕೊಂತ ಇದೆಯಲ್ಲ, ನಾವು ಉಳಿಸ್ಕೊಂತ ಆಯ್ತು ಮನ್ಸಲ್ಲಿ ಹೇಳ್ಕೊಡಿ. ಅದರಿಂದ ಯಾಕಂದ್ರೆ ನಮ್ಮಲ್ಲಿ ಬಹಳಷ್ಟು ಪದ್ಧತಿಗಳಿದ್ದಾವೆ. ನಮ್ಮ ಪಕ್ಷದಲ್ಲಿ ತೀರ್ಮಾನ ಮಾಡೋರು ಮೇಲಿದ್ದಾರೆ, ಇನ್ನು ಜನ ನೀವು ತೀರ್ಮಾನ ಮಾಡೋರು ನೀವಿದ್ದೀರ. ಅದರಿಂದ ನಾನು ಹೇಳಕ್ ಬರೋದಿಲ್ಲ, ಅದಕ್ಕೋಸ್ಕರ ಅದರಲ್ಲಿ ಬಿಟ್ಕೊಡೋಣ. ಇವತ್ತು ಹಂಗಿದ್ರೆ ನಾವು ಮಾಡ್ತೀವಿ. ನಾನು ಹೇಳಿದೆ ಇಲ್ಲ ಮಾಡ್ತೀವಿ, ಖಂಡಿತವಾಗಿ ಮಾಡ್ತೀನಿ, ನೀವು ಹಾರಿಸಿಕೊಡಿ ನನ್ನನ್ನು. ಅದೇ ರೀತಿ ಹಾರಿಸಿಕೊಟ್ರು, ನಮ್ಮ ಸರ್ಕಾರ ಕೂಡ ಬಂತು. ನಾವು 13,500 ಕೋಟಿ ರೂಪಾಯಿ ಖರ್ಚು ಮಾಡಿ ಸಕಲೇಶ್ವರ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಸಕಲೇಶ್ವರದಲ್ಲಿ ಎತ್ತಿನೊಳೆ ಯೋಜನೆ, ಅದನ್ನ ಹಿಂದೆ ಬೇರೆ ಬೇರೆ ಹೆಸರಿನಲ್ಲಿ ಕರೀತಿದ್ವಿ, ಆದ್ರೆ ಅದು ಆಗೋದಿಲ್ಲ ಅಂತ ಹೇಳಿ ಎತ್ತಿನೊಳೆ ಯೋಜನೆ ಅಂತ ಹೇಳಿ ಸುಮಾರು 13,500 ಕೋಟಿ ರೂಪಾಯಿನ ಬಜೆಟ್ ನಲ್ಲಿಟ್ಟು ಆ ಹಣನ ಖರ್ಚು ಮಾಡಿ 8,000 ಕೋಟಿ ನಾವು ಇರುವಾಗಲೇ ಖರ್ಚಾಗಿದೆ.
ಈಗ ಅದು 25,000 ಆಗಿದೆ. 13,000 ಕೋಟಿ ಹೋಗಿ 25,000 ಕೋಟಿ ಆಗಿದೆ. ಅದನ್ನ ಇವತ್ತು ಸರ್ಕಾರಗಳು ಮಾಡತಕ್ಕಂಥದ್ದು. ಈಗಾಗಲೇ ನನಗನ್ಸುತ್ತೆ ಹೆಚ್ಚು ಕಡಿಮೆ 3/4 ಕೆಲಸ ಆಗಿದೆ.